नंबर सिस्टम एक्सरसाइज 1.2 फर्स्ट मेन स्टेट वेदर फॉलोइंग स्टेटमेंट्स आर ट्रू आर फॉल्स जस्टिफाई युवर आंसर अंदरे कोट्टिरुवंत स्टेटमेंट ट्रू आगिदेया फॉल्स आगिदेया अंत हेळबेकागुत्ते हेळिदमेले नम्म आंसर हेळिदमेले अदन्न जस्टिफाई माडबेकागुत्ते नोडि फर्स्ट स्टेटमेंट एवरी इर्राशनल नंबर इज ए रियल नंबर अंत हेळ्तिदारे ई स्टेटमेंट ट्रू आगिदे बिकॉज रियल नंबर इज द कलेक्शन आफ् ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್ ಅನ್ನುವಂಥದ್ದು ಏನಾಗಿರುತ್ತೆ ಅದು ಒಳಗಡೆಗೆ ರ್ಯಾಷನಲ್ ನಂಬರ್ಸು ಇರುತ್ತೆ ಇರ್ರ್ಯಾಷನಲ್ ನಂಬರ್ಸು ಎರಡೂ ನಂಬರ್ ಇರೋದ್ರಿಂದ ಎವರಿ ಇರ್ರ್ಯಾಷನಲ್ ನಂಬರ್ ಈಸ್ ಎ ರಿಯಲ್ ನಂಬರ್ ಅನ್ನೋ ಸ್ಟೇಟ್ಮೆಂಟ್ ಏನಾಗಿದೆ ಟ್ರೂ ಆಗಿದೆ ಸೆಕೆಂಡ್ ಸ್ಟೇಟ್ಮೆಂಟ್ ಎವರಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಈಸ್ ಆಫ್ ದ ಫಾರ್ಮ್ ರೂಟ್ ಎಮ್ ವೇರ್ ಎಮ್ ಈಸ್ ಎ ನ್ಯಾಚುರಲ್ ನಂಬರ್ ಈ ಸ್ಟೇಟ್ಮೆಂಟು ಫಾಲ್ಸ್ ಆಗಿದೆ ಫಾರ್ ಎಕ್ಸಾಂಪಲ್ ನೋಡಿ ನಾನು ನಂಬರ್ ಲೈನನ್ನು ತಗೊಂಡೀನಿ ಆನೇ ನಂಬರ್ ಲೈನ್ ವಿ ಕ್ಯಾನ್ ರೆಪ್ರೆಸೆಂಟ್ ಪಾಸಿಟಿವ್ ನಂಬರ್ಸ್ ಆ್ಯಸ್ ವೆಲ್ ಆ್ಯಸ್ ನೆಗೆಟಿವ್ ನಂಬರ್ ನಂಬರ್ ಲೈನ್ನ ಮೇಲೆ ಪಾಸಿಟಿವ್ ನಂಬರ್ಸ್ಗಳನ್ನು ಮತ್ತು ನೆಗೆಟಿವ್ ನಂಬರ್ಗಳನ್ನು ರೆಪ್ರೆಸೆಂಟ್ ಮಾಡ್ತೀವಿ ಈಗ ಅವ್ರು ಹೇಳ್ತಿರೋದು ಏನಪ್ಪ ಅಂದರೆ ಈ ನಂಬರ್ಗಳನ್ನು ರೂಟ್ ಎಮ್ ಫಾರ್ಮಲ್ಲಿ ಬರೆಯೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ನಾನು ಎಕ್ಸಾಂಪಲನ್ನು ತೊಗೊಳ್ತೀನಿ ನೋಡಿ ಟು ನೋಡಿ ಟು ಅನ್ನೋದು ನಂಬರ್ ಲೈನ್ನ ಮೇಲೆ ಇದೆ ಟೂವನ್ನು ನಾವು ರೂಟ್ ಎಮ್ ಫಾರ್ಮಲ್ಲಿ ಬರೆಯೋಕ್ಕಾಗುತ್ತಾ ಅಂತ ನೋಡಿದರೆ ಎಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಬರಿಬೋದು ಈಗಾಗಲೇ ನೀವು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಕಲ್ತ್ಕೊಂಡಿರಿ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂದರೆ ಟೂ ಅಂತ ಆಗಿರುತ್ತೆ ನೋಡಿ ರೂಟ್ ಫೋರ್ ಒಳಗಡೆ ಫೋರ್ ಇದೆಯಲ್ವಾ ಫೋರ್ ಫೋರ್ ಈಸ್ ಬಿಲಾಂಗ್ಸ್ ಟು ಎನ್ ಅಂದರೆ ಫೋರ್ ಅನ್ನುವಂಥದ್ದು ನ್ಯಾಚುರಲ್ ನಂಬರ್ ಆಗಿದೆ ಎಸ್ ನೆಕ್ಸ್ಟ್ ಏನು ಮಾಡ್ತೀನಿ ತ್ರೀಯನ್ನು ತೊಗೊಳ್ತಾ ಇದ್ದೀನಿ ನೋಡಿ ಎಸ್ ತ್ರೀಯನ್ನು ಸ್ಕ್ವೇರ್ ರೂಟ್ ಆಗಿ ಬರಿಬೋದಾ ಅಂತ ನೋಡಿದರೆ ಎಸ್ ಸ್ಕ್ವೇರ್ ರೂಟ್ ಆಫ್ ನೈನ್ ಅಂತ ಬರಿಬೋದು ಒಳಗಡೆ ಏನು ಬಂತು ನೈನ್ ಬಂದಿದೆ ದೇರ್ ಫೋರ್ ನೈನ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎನ್ ಆಗಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಟೂ ಮತ್ತು ತ್ರೀನ ನಡುವೆ ಇರೋ ನಂಬರ್ ಯಾವುದಾದ್ರು ಒಂದು ನಂಬರ್ ತೊಗೊಳ್ತೀನಿ ನೋಡಿ ಎಷ್ಟು ನಂಬರ್ ಇರುತ್ತೆ ಅಂದರೆ 2.1 2.2 2.3 ಅಂತ ಇರುತ್ತಲ್ವಾ ನಾನೇನು ಮಾಡ್ತೀನಿ 2.5 ಅಂತ ತೊಗೊಳ್ತಾ ಇದ್ದೀನಿ ನಂಬರ್ ಟೂ ಮತ್ತು ತ್ರೀ ನಡುವೆ ಇರೋ ನಂಬರು 2.5 ರೂಟಲ್ಲಿ ಯಾವ ರೀತಿ ಬರಿಬೋದು ಅಂದರೆ ನೋಡಿ ಸ್ಕ್ವೇರ್ ರೂಟ್ ಆಫ್ 6.25 ಅಂತ ಬರಿಬೋದು ಸ್ಕ್ವೇರ್ ರೂಟ್ ಆಫ್ 6.25 ಅಂದರೆ 2.5 ಅಂತ ಆನ್ಸರ್ ಆಗಿರುತ್ತೆ ಎಸ್ ಇದೂ ಸಹ ರೂಟ್ ಎಮ್ನ ಫಾರ್ಮಲ್ಲಿ ಬರೆದಿದ್ದೀವಿ ಬಟ್ 6.25 ಅನ್ನುವಂಥದ್ದು ಈಸ್ ನಾಟ್ ಬಿಲಾಂಗ್ಸ್ ಟು ಎನ್ ಇದು ನ್ಯಾಚುರಲ್ ನಂಬರ್ ಆಗಿರಲ್ಲ 6.25 ಅನ್ನೋದು ಏನಾಗಿರಲ್ಲ ನ್ಯಾಚುರಲ್ ನಂಬರ್ ಆಗಿರಲ್ಲ ಅಂದರೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರೆ ನಂಬರ್ ಲೈನ್ನ ಮೇಲಿರೋ ಎಲ್ಲ ನಂಬರಿಗೂ ಸಹ ಸ್ಯಾಟಿಸ್ಫೈ ಆಗಬೇಕು ಯಾಕಂದರೆ ಅವರು ಎವ್ರಿ ಪಾಯಿಂಟ್ ಅಂದ ನಂಬರ್ ಲೈನ್ ಅಂತ ಹೇಳಿದ್ದಾರೆ ಆದರೆ ನೋಡಿ ಇಲ್ಲಿ ಕೆಲವೊಂದು ನಂಬರ್ಗಳು ರೂಟ್ ಎಮ್ ಫಾರ್ಮಲ್ಲಿ ಬರೆದ್ರೂ ಸಹ ಎಮ್ ಅನ್ನುವಂಥದ್ದು ನ್ಯಾಚುರಲ್ ನಂಬರ್ ಆಗಿರೋದಿಲ್ಲ ಹಾಗಾಗಿ ಎವರಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಈಸ್ ಆಫ್ ದ ಫಾರ್ಮ್ ರೂಟ್ ಎಮ್ ವೇರ್ ಎಮ್ ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಫಾಲ್ಸ್ ಆಗಿರುತ್ತೆ ನೋಡಿ ಥರ್ಡ್ ಸ್ಟೇಟ್ಮೆಂಟ್ ಎವರಿ ರಿಯಲ್ ನಂಬರ್ ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ತಿದ್ರು ಈಗಾಗಲೇ ನಾವು ಫಸ್ಟ್ ಸ್ಟೇಟ್ಮೆಂಟಲ್ಲಿ ನಾವು ನೋಡಿವಿ ರಿಯಲ್ ನಂಬರ್ ಈಸ್ ಎ ಕಲೆಕ್ಷನ್ ಆಫ್ ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರ್ ಅಂತ ಆಗಿದೆ ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಎವರಿ ರಿಯಲ್ ನಂಬರ್ ಈಸ್ ಎ ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ತಿರೋದ್ರಿಂದ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಆಗಿದೆ ಯಾಕೆ ಎಕ್ಸಾಂಪಲ್ ಅಂದರೆ ಫಾರ್ ಎಕ್ಸಾಂಪಲ್ 3 ಈಸ್ ಎ ರಿಯಲ್ ನಂಬರ್ ಅಂದರೆ 3 ಅನ್ನೋದು ರ್ಯಾಷನಲ್ ನಂಬರ್ ಆಗಿರುತ್ತೆ ರ್ಯಾಷನಲ್ ನಂಬರು ರಿಯಲ್ ನಂಬರ್ ಆಗಿರೋದ್ರಿಂದ 3 ಈಸ್ ಎ ರಿಯಲ್ ನಂಬರ್ ಬಟ್ ನಾಟ್ ಎ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ ದೇರ್ ಫೋರ್ ಎವರಿ ರಿಯಲ್ ನಂಬರ್ ಈಸ್ ಎ ಇರ್ರ್ಯಾಷನಲ್ ನಂಬರ್ ಅನ್ನೋ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಫಾಲ್ಸ್ ಆಗಿರುತ್ತೆ ನೋಡಿ ಸೆಕೆಂಡ್ ಕ್ವಶನ್ ಆರ್ ದ ಸ್ಕ್ವೇರ್ ರೂಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಇರ್ರ್ಯಾಷನಲ್ ಅಂದರೆ ಪಾಸಿಟಿವ್ ಇಂಟೀಜರನ್ನು ಸ್ಕ್ವೇರ್ ರೂಟನ್ನು ಮಾಡಿದರೆ ಆನ್ಸರು ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ ಅಂತ ಹೇಳ್ತಾರೆ ಇಫ್ ನಾಟ್ ಆಗಿಲ್ಲ ಅಂತ ಹೇಳಿದರೆ ಗಿವ್ ಆನ್ ಎಕ್ಸಾಂಪಲ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್ ಅಂತ ತೋರಿಸಿ ಅಂತ ಹೇಳ್ತಿದ್ದಾರೆ ಒಂದು ಎಕ್ಸಾಂಪಲನ್ನು ತೊಗೊಳೋಣ ನೋಡಿ ಫಾರ್ ಎಕ್ಸಾಂಪಲ್ 2 ಈಸ್ ಎ ಪಾಸಿಟಿವ್ ಇಂಟೀಜರ್ ಅವರು ಪಾಸಿಟಿವ್ ಇಂಟೀಜರ್ ತೊಗೊಳ್ಳಿ ಅಂತ ಹೇಳಿರೋದ್ರಿಂದ ನೋಡಿ ಪ್ಲಸ್ 2 ಇದೆ 2 ಈಸ್ ಎ ಪಾಸಿಟಿವ್ ಇಂಟೀಜರ್ ಅದಕ್ಕೆ ಸ್ಕ್ವೇರ್ ರೂಟನ್ನು ಮಾಡಿ ಅಂತ ಹೇಳಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರ್ತೀನಿ ಈಗಾಗಲೇ ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಕ್ವೇರ್ ರೂಟ್ ಆಫ್ 2 ಅನ್ನುವಂಥದ್ದು ಏನಾಗಿರುತ್ತೆ ಈಸ್ ಇರ್ರ್ಯಾಷನಲ್ ನಂಬರ್
ಆಗಿದೆ. ಅದೇ ರೀತಿ ನಾನೇನು ಮಾಡ್ತಾ ಇದ್ದೀನಿ, ಪ್ಲಸ್ ತ್ರೀ ತೊಗೊಂಡಿನಿ ಅಂದರೆ ಪ್ಲಸ್ ತ್ರೀ ಈಸ್ ಎ ಪಾಸಿಟಿವ್ ಇಂಟೀಜರ್. ಇದಕ್ಕೂ ಸಹ ನಾನೇನು ಮಾಡ್ತಾ ಇದ್ದೀನಿ, ರೂಟನ್ನು ಹಾಕಿನಿ. ರೂಟ್ ತ್ರೀ ಅನ್ನುವಂಥದ್ದು ಏನಾಗಿದೆ, ಈಸ್ ಎ ಇರ್ರ್ಯಾಷನಲ್ ನಂಬರ್ ಆಗಿದೆ. ನೆಕ್ಸ್ಟ್ ನಂಬರ್ ಓರ್ ತೊಗೊಳ್ತಾ ಇದ್ದೀನಿ ನೋಡಿ, ಓರ್ ಈಸ್ ಎ ಪಾಸಿಟಿವ್ ಇಂಟೀಜರ್. ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ರೂಟನ್ನು ಹಾಕಿದ್ದೀನಿ. ಸ್ಕ್ವೈರ್ ರೂಟ್ ಆಫ್ ಓರ್ ಅಂದರೆ ಈಗಾಗಲೇ ನೀವು ಗೊತ್ತಿದೆ, ಸ್ಕ್ವೈರ್ ರೂಟ್ ಆಫ್ ಓರ್ ಅಂತ ಹೇಳಿದ್ರೆ ಆನ್ಸರ್ ಏನಾಗಿರುತ್ತೆ, ಟೂ ಆಗಿರುತ್ತೆ. ಹಾಗಾದರೆ ಟೂ ಅನ್ನುವಂಥದ್ದು ಏನಾಗಿದೆ, ಟೂ ಈಸ್ ಎ ರ್ಯಾಷನಲ್ ನಂಬರ್ ಆಗಿದೆ. ಟೂ ಅನ್ನುವಂಥದ್ದು ರ್ಯಾಷನಲ್ ನಂಬರ್ ಆಗಿದೆ. ಹಾಗಾದರೆ ಸ್ಟೇಟ್ಮೆಂಟ್ ಏನಾಗಿದೆ, ಆಲ್ ಸ್ಕ್ವೈರ್ ರೂಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ ಇಸ್ ಇರ್ರ್ಯಾಷನಲ್ ಅನ್ನುವಂಥದ್ದು ಏನಾಗೋಯಿತು, ಫಾಲ್ಸ್ ಆಯಿತು. ಅಂದರೆ ಪಾಸಿಟಿವ್ ಇಂಟೀಜರನ್ನು ಸ್ಕ್ವೈರ್ ರೂಟನ್ನು ಮಾಡಿದರೆ ನಮಗೆ ಇರ್ರ್ಯಾಷನಲ್ ನಂಬರ್ಸು ಬರುತ್ತೆ, ರ್ಯಾಷನಲ್ ನಂಬರ್ಸು ಸಹ ಬರುತ್ತೆ. ಹಾಗಾಗಿ ನಾವು ಏನು ಕನ್ಕ್ಲೂಷನನ್ನು ಮಾಡ್ಬೋದು ಅಂದರೆ, ದ ಸ್ಕ್ವೈರ್ ರೂಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಈಸ್ ಐದರ್ ಇರ್ರ್ಯಾಷನಲ್ ನಂಬರ್ ಆರ್ ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು ಈ ಎಕ್ಸಾಂಪಲಿಂದ.